हेलो वीक्षकरिगे नमस्कार लता चप्पलकर किचन के स्वागत इवत नानु फुल गोधियल्ली पायस माडलिक्के तोरिस्ता इद्दीनि इदु अंगडियिंद तंदु फुल गोधि अदु क्लीन माडि अदक्के नीरु चुमकिसबेकु अदु 1 अवर् इडबेकु नीरु चुमकिसि ಕ್ಲೋಸ್ ಮಾಡಿ ಇಡಬೇಕು ಆಮೇಲೆ ಇದರಲ್ಲಿ ಮಿಕ್ಸಿಯಲ್ಲಿ ಪಲ್ಸ್ ಮಾಡಿ ಒಂದು ಅರ್ಧ ಗಂಟೆ ಪಲ್ಸ್ ಮಾಡಬೇಕು ಮಧ್ಯ ಮಧ್ಯ ಸ್ವಲ್ಪ ಪೇಷನ್ಸ್ ಬೇಕು ಇದಕ್ಕೆ ಅಂದರೆ ಮುಂಚೆ ಎಲ್ಲ ಇದು ಒನಕೆಯಲ್ಲಿ ಕುಟ್ತಾ ಇದ್ದರು ಉರುಳಲ್ಲಿ ಈಗ ಮಿಕ್ಸಿಯಲ್ಲಿ ನಾನು ಮಾಡಿ ನೋಡಿದ್ದೀನಿ ಈ ಥರ ಒಂದು 1 ಅವರ್ ಬೇಕಾಗುತ್ತೆ ಅದು ಮೇಲಿಂದ ಸಿಪ್ಪೆ ಬಿಟ್ಕೊಳ್ಳುತ್ತೆ ಆಮೇಲೆ ಅದು ಕೇರ್ ಬೇಕು ಈಗ ಕೇರ್ ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಮತ್ತೆ ನೀರು ಚುಮುಕಿಸಿ ಸ್ವಲ್ಪ ಮತ್ತೆ ಪಲ್ಸ್ ಮಾಡಬೇಕು 1 ಅವರ್ ಆಗುತ್ತೆ ಅದು ಈ ಥರ ಸಿಪ್ಪೆ ಎಲ್ಲ ಹೋಗಿ ಈ ಥರ ಕ್ಲೀನ್ ಆಗುತ್ತೆ ಇದು ಈ ಥರ ಸಿಪ್ಪೆ ಬರುತ್ತೆ ನೋಡಿ ಈ ಥರ ಸಿಪ್ಪೆ ಬಂದಿದೆ ಎಷ್ಟು ಮೆತ್ತಗಿದೆ ಸಿಪ್ಪೆ ಎಲ್ಲ ಸಿಪ್ಪೆ ಬಂದುಬಿಡುತ್ತೆ ಮಿಕ್ಸಿಯಲ್ಲಿ ಪಾಸ್ ಪಾಸ್ ಮಾಡಬೇಕು ಪಲ್ಸ್ ಮಾಡಬೇಕು ಪಾಸ್ ಪಲ್ಸ್ ಮಾಡುವಾಗ ಆ ಥರ ಆಗುತ್ತೆ ಆಮೇಲೆ 3 ಸಲ ತೊಳೆದುಬಿಟ್ಟು ಕುಕ್ಕರಲ್ಲಿ ಬೇಯಿಸಬೇಕು ಈ ಥರ ಬೇಯಿಸಿಟ್ಟಿದ್ದೀನಿ ಅರ್ಧ ಗಂಟೆ ಬೇಯಿಸಬೇಕು ಒಂದು ವಿಸಿಲ್ ಬಂದಮೇಲೆ ಸ್ಲೋ ಮಾಡಿ ಅರ್ಧ ಗಂಟೆ ಬೇಯಿಸಬೇಕು ಆವಾಗ ಈ ಥರ ಚೆನ್ನಾಗಿ ಬೆಂದಿರುತ್ತೆ ಗೋಧಿ ಪೀಸಸಲ್ಲಿ ಮಾಡ್ತಾರೆ ಯಾವಾಗಲೂ ಮಾಡ್ತಾರೆ ಅಡುಗೆಯವರೆಲ್ಲ ಇದು ತುಂಬ ಹಿಂದೆ ಮಾಡ್ತಾಯಿದ್ವಿ ಈಗ ನಿಮಗೆ ತೋರಿಸ್ಲಿಕ್ಕೆ ಮಾಡ್ತಾಯಿದ್ದೀನಿ ಮಿಕ್ಸಿಯಲ್ಲೇ ಮಾಡಿ ಮಾಡ್ತಾಯಿದ್ದೀನಿ ಈಗ ಫಸ್ಟಿಗೆ ಇದು ಬೆಂದಿರೋದು ಗೋಧಿ ಫಸ್ಟು ಇದು ತೆಂಗಿನ ಹಾಲು ಹಾಕಬೇಕು ಇದು ತೆಳು ಹಾಲು ತೆಂಗಿನ ಹಾಲು ಹಾಕಿ ಕಲಿಸ್ಬೇಕು ಈ ಥರ ನೋಡಿ ಫುಲ್ ಫುಲ್ ಗೋಧಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಮಾರನೇ ದಿವಸ ಅಂತೂ ಪುಡ್ಡಿಂಗ್ ಥರ ತಿನ್ಬೋದು ಆ ಥರ ಆಗುತ್ತೆ ಈಗ ಇದಕ್ಕೆ ಬೆಲ್ಲ ಹಾಕ್ತೀನಿ ಒಂದು ಕಪ್ ಬೆಲ್ಲ ಒಂದು ಕಪ್ ನೀವು ಗೋಧಿ ತಗೊಂಡ್ರೆ 2 ಕಪ್ ಬೆಲ್ಲ ಬೇಕು ಯಾಕೆಂದರೆ ಅದು ತುಂಬ ಅರಳುತ್ತೆ ಈಗ ಜಾಸ್ತಿ ಆಗುತ್ತೆ ಬೆಂದು ಇದು ಬೆಂದ ಮೇಲೆ ಚೆನ್ನಾಗಿ ಬೆಂದ ಮೇಲೆ ದಪ್ಪ ಹಾಲು ಹಾಕಬೇಕು ಮಾಮೂಲು ಪಾಯಸ ಮಾಡ್ತೀವಲ್ಲ ಹಾಗೆ ಇದು ನೋಡಿ ಎಷ್ಟು ದಪ್ಪ ಆಗಿದೆ ಎಲ್ಲ ಚೆನ್ನಾಗಿ ಬೆಂದು ಫುಲ್ ಫುಲ್ ಗೋಧಿ ತುಂಬ ಚೆನ್ನಾಗಿದೆ ಮೇಲಿಂದ ಸಿಪ್ಪೆ ಎಲ್ಲ ಹೋಗಿದೆ ಇದು ಈಗ ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಚಿಟಿಕೆ ಉಪ್ಪು ಹಾಕಬೇಕು ಸ್ವೀಟ್ಗೆ ಉಪ್ಪು ಹಾಕ್ತೀವಿ ಅಲ್ಲ ಹಾಗೆ ಆಮೇಲೆ ಏಲಕ್ಕಿ
ನಾನು ಇದರಲ್ಲಿ ತುಪ್ಪದಲ್ಲಿ ಹುರಿದಿಟ್ಟಿದ್ದೀನಿ, ದ್ರಾಕ್ಷಿ ಗೋಡಂಬಿ ಎಲ್ಲ ಅದಾಕಬೇಕು. ಆಮೇಲೆ ದಪ್ಪ ತೆಂಗಿನಕಾಯಿ ದಪ್ಪ ಹಾಲು ಹಾಕಬೇಕು ಒಂದು ಕಪ್. ಈಗ ಅದು ಬೇಯ್ತಾ ಇದೆ, ಬೇಯಲಿ. ನಿನ್ನ ಚರಣದ ಧೂಳಿ ನಡಿಯಲ್ಲಿ ನನ್ನ ಶಿರವನ್ನು ಬಾಗಿಸು, ದೇವನನ್ನೇ ನಮ್ಮನೆಲ್ಲ, ದೇವನನ್ನೇ ಅಮ್ಮನೆಲ್ಲವ ನಯನ ಜಲದಲ್ಲಿ ಮುಳುಗಿಸು, ನಯನ ಜಲದಲ್ಲಿ ಮುಳುಗಿಸು. ನನ್ನ ಮಿಕೆಯನ್ನೆ ಮೆರೆಸು, ನಿನ್ನ ಪೂಜೆಯ ನೆಪದಲ್ಲಿ ನನ್ನ ಆಮಿಕೆಯನ್ನೆ ಮೆರೆಸುವೆ, ನಿನ್ನ ಪೂಜೆಯ ನೆಪದಲ್ಲಿ ನಿನ್ನ ಪೂಜೆಯ ನೆಪದಲ್ಲಿ ನಿನ್ನ ಸುತ್ತಲೂ ಗೋಡೆ ಕಟ್ಟುವೆ ದರ್ಪಗರ್ವಗಳಿಂದಲೇ, ನಿನ್ನ ಸುತ್ತಲೂ ಗೋಡೆ ಕಟ್ಟುವೆ ದರ್ಪಗರ್ವಗಳಿಂದಲೇ. ನಾನೇ ರಚಿಸಿದ ಚಕ್ರವ್ಯೂಹದಿ ಸುತ್ತು ಕಾಣುದ ಸುತ್ತುವೆ, ನಾನೇ ರಚಿಸಿದ ಚಕ್ರವ್ಯೂಹದಿ ದಿಕ್ಕು ಕಾಣದೆ ಸುತ್ತುವೆ, ನನ್ನ ನಾನೇ ಘಾಸಿಗೊಳಿಸುತ್ತ, ನನ್ನ ನಾನೇ ಘಾಸಿಗೊಳಿಸುತ್ತ ಪ್ರತಿ ಕ್ಷಣವನ್ನು ಸಾಗುವೆ. ನಿನ್ನ ಚರಣದ ಧೂಳಿನಡಿಯಲ್ಲಿ ನನ್ನ ಶಿರವನ್ನು ಬಾಗಿಸಿ, ನನ್ನ ಶಿರವನ್ನು ಬಾಗಿಸು. ಏಳು ಏಳಯ್ಯ ದೇವನೇ ವಿಶ್ವರೂಪವ ಪ್ರಕಟಿಸು, ಏಳು ಏಳಯ್ಯ ದೇವ ದೇವನೇ ವಿಶ್ವರೂಪವ ಪ್ರಕಟಿಸು, ಸಾಕು ಇನ್ನೆ ಕರುಣೆ ಕನಿಕರ, ಸಾಕು ಇನ್ನು ಕರುಣೆ ಕನಿಕರ, ನನ್ನ ಬಾಳನ್ನು ಮಾಗಿಸು. ನಿನ್ನ ಹೃದಯದ ಪದ್ಮದಳದಲ್ಲಿ ನನ್ನ ಸೆಳೆಯುತ್ತ ಬಂಧಿಸು, ನಿನ್ನ ಹೃದಯದ ಪದ್ಮದಳದಲ್ಲಿ ನನ್ನ ಸೆಳೆಯುತ್ತ ಬಂಧಿಸು, ದೇವನನ್ನ ಅಮ್ಮನೆಲ್ಲವ ನಯನ ಜಲದಲ್ಲಿ ಮುಳುಗಿಸು, ದೇವನನ್ನೇ ಅಮ್ಮನೆಲ್ಲವ ನಯನ ಜಲದಲ್ಲಿ ಮುಳುಗಿಸು, ನಯನ ಜಲದಲ್ಲಿ ಮುಳುಗಿಸು, ನಯನ ಜಲದಲ್ಲಿ ಮುಳುಗಿಸು, ಮುಳುಗಿಸು. ಈಗ ಚೆನ್ನಾಗಿ ಕುದಿತಾ ಇದೆ. ಈಗ ಕಾಜು ಇದು ದ್ರಾಕ್ಷಿ ಹಾಕಿದ್ದೀನಿ, ಏಲಕ್ಕಿ ಹಾಕಿದ್ದೀನಿ. ಈಗ ದಪ್ಪ ಹಾಲು ಹಾಕ್ತಾ ಇದ್ದೀನಿ, ಒಂದು ಕಪ್ ದಪ್ಪ ಹಾಲು. ಈಗ ಒಂದು ಕುದಿ ಬಂದರೆ ಸಾಕು,
ತುಂಬ ಕೊದಿಯೋದು ಬೇಡ. ಈ ಪಾಯಸ ಮುಂಚೆ ಎಲ್ಲ ತುಂಬ ಮಾಡ್ತಾಯಿದ್ರು, ಹಿಂದೆ ಫಂಕ್ಷನ್ಗಳಿಗೆಲ್ಲ. ಇವಾಗೆಲ್ಲ ಯಾರೂ ಮಾಡೋದಿಲ್ಲ. ನಾನು ಮಿಕ್ಸಿಯಲ್ಲಿ ಟ್ರೈ ಮಾಡಿದ್ದೆ, ಚೆನ್ನಾಗಿ ಬಂತು. ಇದು ನಾಳೆಗೆ ಇನ್ನೂ ಗಟ್ಟಿಯಾಗುತ್ತೆ, ಆರಿದ ಮೇಲೆ ಗಟ್ಟಿಯಾಗುತ್ತೆ. ನಿನ್ನ ಚರಣದ ಧೂಳಿನಡಿಯಲ್ಲಿ ಈಗ ಪಾಯಸ ರೆಡಿಯಾಗಿದೆ. ವೀಕ್ಷಕರೇ, ನೀವು ಮಾಡಿ ನೋಡಿ. ವೀಕ್ಷಕರೇ, ಪಾಯಸ ರೆಡಿಯಾಗಿದೆ, ನೀವು ಮಾಡಿ ನೋಡಿ. ತುಂಬ ಚೆನ್ನಾಗಿದೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.